ಮರಾಠ ಮಂಡಳದು ಬಹುಜನ ಸಮಾಜದ ಸ್ಟಾರ್ಟ್ ಮಾಡಿದ್ದು ಮರಾಠ ಮಂಡಳ ಹೈಸ್ಕೂಲ್ ಮತ್ತು ಇದು ಗೋಲ್ಡನ್ ಜೂಬ್ಲಿ ಮತ್ತು ಪ್ಲಾಟಿನಮ್ ಜೂಬ್ಲಿ ಸೆಲೆಬ್ರೇಷನ್ಸ್ ನಾವು ಮಾಡ್ತಾ ಇದ್ವಿ. 29th December 2018 at 5 PM ಇದು ಫಂಕ್ಷನ್ಸ್ ಆಗೋದಿದೆ. ಈ ಜೂಬ್ಲಿ ಸೆಲೆಬ್ರೇಷನ್ಸಲ್ಲಿ ಏನು ನಾವು ಸಮರ್ಪಿತ ಮಾಡ್ತಾ ಇದ್ವಿ ಅಂತ ಒಂದು ಪ್ರಶ್ನೆ ಬರುತ್ತೆ. ಈ ಪ್ರಶ್ನೆ ಬಂದಿದ್ದು ನನಗೆ ಪ್ರಶ್ನೆ ಬಂದಿತ್ತು. ಈ ಪ್ರಶ್ನೆ ಬಂದಾಗ ನಾವು ಏನು ಮಾಡ್ಬೋದು, ಏನು ಯುನೀಕ್ ಮಾಡ್ಬೋದು, ಏನು ಯಾರು ಮಾಡಿಲ್ಲ ಅದು ನಾನು ಮಾಡಬೇಕು ಅಂತ ನಂದು ಗುರಿ. ಆ ಗುರಿ ಮಾಡಬೇಕಾದ್ರೆ ಎಜುಕೇಷನಲ್ಲಿ ನಾನು ನೋಡ್ತಾ ಇದ್ದೀನಿ, ಒಂದು ಸುಮಾರು 22 ವರ್ಷದಿಂದ ನಾ ಈ ಫೀಲ್ಡಲ್ಲಿ ಇದ್ದೀನಿ, ನಾನು ನೋಡ್ತಾ ಇದ್ದೀನಿ ಏನೋ ನಮ್ಮ ಹತ್ರ ಈ ವೀಕ್ ಸ್ಟೂಡೆಂಟ್ಸ್ ಜಾಸ್ತಿ ಇರೋದ್ರಿಂದ ಅವರು ಡ್ರಾಪೌಟ್ ಆಗ್ತಾರೆ. ಅವ್ರು ಡ್ರಾಪೌಟ್ ಆದರೆ ಅವ್ರದ್ದು ಲೈಫಲ್ಲಿ ಏನೂ ಆಗೋದಿಲ್ಲ, ಬೇಕಾರಾಗೋದು ಜನ ಇರೋದೇ ಇಲ್ಲ. ಇದು ಎಲ್ಲ ಎಕ್ಸ್ಪೀರಿಯನ್ಸಿಂದ ನಾನು ಒಂದು ಕಲಿತಿದ್ದು ಅಂದರೆ, ಒಂದು ಫೇಲ್ ಸ್ಟೂಡೆಂಟ್ಸ್ ನಾವು ಒಂದು ಸ್ಕೂಲ್ ಸ್ಟಾರ್ಟ್ ಮಾಡಬೇಕು ಅಂತ ನಂದು ಆಸೆ ಇತ್ತು. ಈ ಜೂಬ್ಲಿ ಸೆಲೆಬ್ರೇಷನ್ಸ್ಗೆ ಒಂದು ಸುಮಾರು 5,000 ಅಡಿದು ನಾವು ಒಂದು ಬಿಲ್ಡಿಂಗ್ ಕಟ್ಟಿದ್ದೇವೆ, 3 ಫ್ಲೋರ್ ಬಿಲ್ಡಿಂಗ್ ಕಟ್ಟಿದ್ದೀವಿ. ಆ ಬಿಲ್ಡಿಂಗಲ್ಲಿ ಫೇಲ್ ಸ್ಟೂಡೆಂಟ್ಸ್ಗೆ ನಾವು ಹೆಂಗೆ ಟ್ರೈನ್ ಮಾಡಬೇಕು, ಅವ್ರು ಡ್ರಾಪೌಟ್ ಆಗಬಾರ್ದು, ಅವ್ರು ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡಬೇಕು. ಈ ಫೇಲ್ಡ್ ಸ್ಟೂಡೆಂಟ್ಸಲ್ಲಿ ಬಿಲ್ಡಿಂಗಲ್ಲಿ ಓರಿಯೆಂಟೇಷನ್ ಪ್ರೋಗ್ರಾಮ್ಸ್, ವರ್ಕ್ಶಾಪ್ಸ್ ಬರೆದು ಮತ್ತು ಬೇರೆ ಫ್ಯಾಕಲ್ಟಿ ನಾವು ಅವ್ರಿಗೆ ಅಪಾಯಿಂಟ್ ಮಾಡಿ ಅವ್ರಿಗೆ ಟ್ರೈನ್ ಮಾಡಬೇಕಂತ ಒಂದು ಗುರಿ ಇದೆ. ಈ 2019ಅಲ್ಲಿ ಮರಾಠ ಮಂಡಳಿಂದ ಸ್ಟಾರ್ಟ್ ಆಗೋದು ಇದು ಇದೆ. ಯಾಕಂದರೆ ಸರ್ವೆ ಆಗಬೇಕು ಎಲ್ಲೆಲ್ಲಿ ಸ್ಟೂಡೆಂಟ್ಸ್ ಇದ್ದಾವೆ ಅಂತ. ಸೊ 2020ಇಂದ ನಾವು ಎಲ್ಲ ಸ್ಕೂಲ್ಸ್ ಮತ್ತು ಕಾಲೇಜ್ಗೆ ಓಪನ್ ಮಾಡಿ ಇದು ಒಂದು ಸ್ಕೂಲ್ ಸ್ಟಾರ್ಟ್ ಮಾಡ್ತಾ ಇದ್ವಿ. 29th ಪ್ರೋಗ್ರಾಮ್ಗೆ ಏನಿದೆ ಅಂದರೆ 5 ಗಂಟೆಗೆ ಸತೀಶ್ ಅಣ್ಣ ಜಾರಕಿಹೊಳಿ ಇವ್ರದು ಬಿಲ್ಡಿಂಗ್ ಇನಾಗ್ರೇಷನ್ ಮಾಡ್ತಾರೆ. ಆಮೇಲೆ ಅಭಯ್ ಪಾಟೀಲ್ ಅವರು ಅಟಲ್ ಟಿಂಕರಿಂಗ್ ಲ್ಯಾಬ್ ಅಂತ ಒಂದು ಗ್ರ್ಯಾಂಟ್ ನಮಗೆ ಸುಮಾರು 22 ಲಕ್ಷದ ಸಿಕ್ಕಿದೆ ಸೆಂಟ್ರಲ್ ಗೌರ್ಮೆಂಟಿಂದ ಸೈನ್ಸ್ ಲ್ಯಾಬ್ ಮಾಡಬೇಕಾದ್ರೆ, ಅದು ಅಭಯ್ ಪಾಟೀಲ್ ಅವರು ಇನಾಗ್ರೇಟ್ ಮಾಡ್ತಾರೆ. ಆಮೇಲೆ ದೀಪ್ ಪ್ರಜ್ವಲನ್ ಮತ್ತು ಸೆಮಿನಾರ್ ಅನಾವರಣ ಇದೆ, ಅದು ಅಭಯ್ ಪಾಟೀಲ್ ಸಾರಿ ನಮ್ಮ ಮಾಜಿ ವಿದ್ಯಾರ್ಥಿ ಅನಿಲ್ ಬೆನ್ಕೆ ಅವರು ಶಾಸಕರು ಅವರು ಮತ್ತು MLC ಅರುಣ್ ಶಾಪುರ್ ಅವರು ಮಾಡ್ತಾರೆ. ಇದು ಎಲ್ಲ ಕಾರ್ಯಕ್ರಮ ಹಂಗಿದೆ. ಆಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ. ಎಲ್ಲರಿಗೆ ವಿನಂತಿ ಇದೆ, ದಯವಿಟ್ಟು ತಾವು ಬರಬೇಕು ಮತ್ತು ನಮಗೆ ಹೆಮ್ಮೆ ಪಡೋ ಹಂಗೆ ನೀವು ಸ್ವಲ್ಪ ನಮಗೆ ಸಹಕರಿಸಬೇಕು ಅಂತ ವಿನಂತಿ. ಧನ್ಯವಾದ.